ಇನ್ನು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಬನಶಂಕರಿ ದೇವಾಲಯ ಮಳೆ ನೀರಿನಿಂದಾಗಿ ಮುಳುಗಡೆಯಾಗಿದೆ ಅಂತಕ್ಕಂಥ ವರದಿ ದೃಶ್ಯಗಳಲ್ಲಿ ತಾವಾಗದನ್ನು ನೋಡ್ತಾ ಇದ್ದೀರಾ. ಅಗಸ್ತ್ಯ ತೀರ್ಥ ನದಿ ಉಕ್ಕಿ ಹರಿತಾ ಇದೆ, ಹೀಗಾಗಿ ಬದಾಮಿ ತಾಲೂಕಿನ ಬನಶಂಕರಿ ದೇವಾಲಯ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ ರವಿ ಹಳ್ಳೂರ್ ಅವರಿಂದ. ರವಿ, ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮಳೆಯಾಗಿದೆಯಾ, ಕೆಲವು ಪ್ರದೇಶಗಳಲ್ಲಿ ಮಾತ್ರ ರೈತರಿಗೆ ಅನುಕೂಲ ಆಗ್ತಾ ಇದೆಯಾ, ಹೇಗಿದೆ ನಿಮ್ಮ ಜಿಲ್ಲೆಯ ಸ್ಥಿತಿಗತಿ ಮಳೆಯಿಂದ? ಸ್ವಲ್ಪ ಲೇಟ್ ಆಗಿ ಬಂದರೂ ಸಹಿತ ಏನು ನಿನ್ನೆ ಸುರಿದಂತ ಮಳೆಯಿಂದ ರೈತರು ಬಾಗಲಕೋಟೆ ಜಿಲ್ಲೆಯ ಸಂಪೂರ್ಣ ಎಲ್ಲ ಭಾಗದಲ್ಲಿ ಉತ್ತಮ ಮಳೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಏನು ಬಾಗಲಕೋಟೆ ಸೇರಿದಂತೆ ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ಗ್ರಾಮದಲ್ಲಿ ಕೆಲವು ಮನೆಗಳು ಜಲಾವೃತವಾಗಿದ್ದವು ನಿನ್ನೆ ರಾತ್ರಿ. ಅದೇ ರೀತಿ ಏನು ನಿನ್ನೆ ಸುರಿದಂತ ಮಳೆಗೆ ಬೀಳ್ಗಿ ತಾಲೂಕಿನ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಏನು ಜಲಾವೃತವಾಗಿತ್ತು. ಶಾಲಾ ಮುಂಭಾಗದ ಆವರಣ ಸುಮಾರು ಮೊಳಕಾಲದವರೆಗೂ ನೀರು ನಿಂತಿತ್ತು. ಇನ್ನು ಬಾದಾಮಿ ಬನಶಂಕರಿ ದೇವಸ್ಥಾನ, ಆ ದೇವಸ್ಥಾನದ ಮುಂಭಾಗ ಅಂದ್ರೆ ಪಾದಗಟ್ಟಿ ಅಂತ ಏನ್ ಕರಿತೀವಿ, ಆ ಪಾದಗಟ್ಟಿಯ ಸಂಪೂರ್ಣ ಮುಂಭಾಗ ಜಲಾವೃತವಾಗಿರ್ತಕ್ಕಂಥದ್ದು. ಈ ಮಳೆಯಿಂದ ಏನು ಅಲ್ಲಿ ಬಾದಾಮಿಯಲ್ಲಿ ಒಂದು ಅಕ್ಕತಂಗಿಯ ಜಲಪಾತ ಅಂತಿದೆ, ಆ ಜಲಪಾತದಿಂದ ಹರಿಯುವ ನೀರಿನ ಜರಿಯನ್ನು ನೋಡಿರ್ತಕ್ಕಂತ ಜನರು ಬಹಳ ಸಂತಸ ವ್ಯಕ್ತಪಡಿಸಿದ್ದಾರೆ. ಬಾದಾಮಿ ತಾಲೂಕಿನಲ್ಲಿ ಎಲ್ಲ ತಾಲೂಕುಗಳನ್ನು ಹೋಲಿಸಿದ್ರೆ ಬಾದಾಮಿ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದೆ. ಅದೇ ರೀತಿ ಬೆಟ್ಟದಿಂದ ನೀರು ಹರಿತಾ ಇರೋದನ್ನು ನೋಡಿ ಜನ ಸಂತಸ ಪಡ್ತಾ ಇದ್ದಾರೆ ಅರವಿಂದ್. ಓಕೆ ರವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು 1000 ತಂದು ಬಿಟ್ಟು ಮುಗಿದ್ರು.